ರಮೇಶ್ ಜಾರಕಿಹೊಳಿ ರಾಸಲೀಲೆ ಸಿಡಿಯನ್ನ ಬಹಿರಂಗಪಡಿಸಿದ್ದ ದಿನೇಶ್ ಕಲ್ಲಹಳ್ಳಿ ಕೇಸನ್ನು ವಾಪಸ್ ತಗತೀನಿ, ಕೇಸ್ ಆಗಿರಲಿಲ್ಲ ಆ ಮಾತು ಬೇರೆ, ದೂರನ್ನು ವಾಪಸ್ ತಗತೀನಿ ಅಂತ ಹೇಳುವ ಮೂಲಕ ಒಂದು ಹೆಜ್ಜೆ ಹಿಂದೆ ಇಟ್ಟು, ಇದು ಇಡೀ ಕೇಸ್ಗೆ ಸಿಕ್ಕಂತ ಒಂದು ಮೆಗಾ ಟ್ವಿಸ್ಟ್. ದಿನೇಶ್ ಕಲ್ಲಹಳ್ಳಿ ಹಾಗಾದ್ರೆ ಯಾರದಾದರೂ ಒತ್ತಡಕ್ಕೆ ಮಣದಿದಾರ, ಬೇರೆ ಏನಾದರೂ ಉದ್ದೇಶ ಇಟ್ಕೊಂಡು ವಾಪಸ್ ತಗತೀನಿ ದೂರನ್ನು ಅಂದ್ರ, ಇಂಥ ಪ್ರಶ್ನೆಗಳು ಸಹಜವಾಗಿ ಹರಿದಾಡೋದಕ್ಕೆ ಶುರುವಾದವು. ದಿನೇಶ್ ಕಲ್ಲಹಳ್ಳಿ ಆ ವಿಷಯದ ಬಗ್ಗೆ ಮಾತಾಡೋದು, ಕೇಸ್ ಹಿಂದೆ ಪಡೆದಿರೋದಕ್ಕೆ ಹಲವು ಕಾರಣಗಳಿವೆ. ಈ ಹಿಂದೆ ಕಾರಣಗಳನ್ನು ಹೇಳಿದ್ರು ಅವರು, ಕುಮಾರಸ್ವಾಮಿ ಅವರು 5 ಕೋಟಿ ಡೀಲ್ ನಡೆದಿದೆ ಅಂತಂದ್ರು, ಅದು ನನಗೆ ಬಹಳ ಬೇಜಾರಾಯಿತು, ಆ ಕಾರಣಕ್ಕೆ ವಾಪಸ್ ತಗತ್ತಿದ್ದೀನಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಹಲವು ಕಾರಣಗಳಿವೆ, ನನಗೆ ಯಾವುದೇ ರೀತಿಯಾದಂಥ ಒತ್ತಡ ಇಲ್ಲ, ಮುಂದೆ ನಾನು ಯಾವುದೇ ರೀತಿಯಾದ ಕಾನೂನು ಹೋರಾಟಕ್ಕೆ ತಯಾರಾಗಿದ್ದೀನಿ, ನನಗೆ ರಾಜಕೀಯಕ್ಕೆ ಬರೋ ಉದ್ದೇಶ ಇಲ್ಲ ಅಂತ ಹೇಳಿದ್ರು. ಸರ್, ನಾನು ಯಾವುದೇ ಒತ್ತಡಕ್ಕೆ ಮಣದಿಲ್ಲ ಸರ್, ಒತ್ತಡಗಳಿಗೆ ನಾನು ಮಣಿದೇ ಇರುವಂಥದ್ದು ಅಂತ ಏನು ಹೇಳ್ತಾ ಇದ್ದೀರಿ, ನಾನು ಯಾವುದೇ ಒತ್ತಡಗಳಿಗೆ ಮಣದಿಲ್ಲ, ಈ ಆರೋಪಗಳಿಂದ ಮುಕ್ತನಾಗಬೇಕಲ್ಲ ಸರ್. ಸರ್, ನಾನು ಕಾನೂನು ಹೋರಾಟ ಮಾಡಲಿಕ್ಕೆ ಸದಾ ಸಿದ್ಧನಿದ್ದೇನೆ ಸರ್, ಅದರಲ್ಲಿ ಎರಡು ಮಾತಿಲ್ಲ. ಅವರು ಕೂಡ ಅವ್ರು ಬಾಧಿತರಿದ್ದಾರೆ, ಅವರು ಕಾನೂನು ಹೋರಾಟ ಮಾಡಲಿಕ್ಕೆ ನಾವು ಬೇಡ ಅನ್ಲಿಕ್ಕಾಗುತ್ತೆ ಸರ್, ಏನು ಸಮಸ್ಯೆ ಇಲ್ಲ ಸರ್. ನಾನು ಯಾವುದೇ ರಾಜಕಾರಣಕ್ಕೆ ಪ್ರವೇಶ ಮಾಡುವಂಥ ಸಾಧ್ಯತೆಗಳು ತುಂಬ ಕಡಿಮೆ ಸರ್, ನಾನು ಯಾವುದೇ ರಾಜಕಾರಣವನ್ನು ಪ್ರವೇಶ ಮಾಡುವಂಥ ಇಚ್ಛೆ ನನಗಿಲ್ಲ ಸರ್. ಆ ಯುವತಿಯ ಕುಟುಂಬಸ್ಥರೇ ಬಂದು ನನ್ನನ್ನು ಭೇಟಿಯಾಗಿ ಸಿಡಿ ಕೊಟ್ಟರು, ಜೊತೆಗೆ ತುಂಬ ನೊಂದಿದೆ ಬೆಂದಿದೆ ನಮ್ಮ ಕುಟುಂಬ, ಇದರಿಂದಾಗಿ ಹಲವು ಬೆದರಿಕೆಗಳು ಬರ್ತಾ ಇದೆ ನಮಗೆ, ನ್ಯಾಯ ಕೊಡಿಸಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ಇದರ ಕಡೆ ಗಮನ ಹರಿಸಿ ಅದು ಏನು ಅಂತ ನೋಡಿ ಅಂತ ನಾನು ಕೊಟ್ಟಿದ್ದೀನಿ ಪೊಲೀಸರಿಗೆ ದೂರನ್ನು ಅಂತ ದಿನೇಶ್ ಕಲ್ಲಹಳ್ಳಿ ಮೊದಲು ಹೇಳಿದ್ರು. ಆಮೇಲೆ ಆ ಹೇಳಿಕೆಗಳು ಒಂದೊಂದು ರೀತಿಯಲ್ಲಿ ಚೇಂಜ್ ಆಗ್ತಾ ಹೋದವು. ಫೈನಲಿ ನಾನು ವಾಪಸ್ ತಗೊಳ್ತೀನಿ ದೂರನ್ನು ಅಂತ. ಯಾಕೆ ಅಂತ ಕೇಳಿದ್ರೆ, ಕುಮಾರಸ್ವಾಮಿ ಅವರು 5 ಕೋಟಿ ಡೀಲ್ ನಡೆದಿದೆ ಅಂದ್ಬಿಟ್ರಲ್ಲ, ನನ್ನ ಮನಸ್ಸಿಗೆ ಭಾಳ ಬೇಜಾರಾಯಿತು, ಅದಕ್ಕೆ ವಾಪಸ್ ತಗೋತಾ ಇದ್ದೀನಿ. ಹಾಗಾದರೆ ನಿಜವಾದ ಕಾರಣ ಏನು, ಯಾಕೆ ದಿನೇಶ್ ಕಲ್ಲಹಳ್ಳಿ ಕಂಪ್ಲೇಂಟ್ ವಾಪಸ್ ತೆಗೆದುಕೊಂಡ್ರು? ಆಕೆಗೆ ಆಮಿಷ ಒಡ್ಡಿ ನೌಕರಿ ಕೊಡಿಸ್ತೀನಿ ಅಂತ ಹೇಳಿ ಬಳಸ್ಕೊಂಡಿದ್ದಾರೆ ಯುವತಿಯನ್ನು ಅಂತ ಕಂಪ್ಲೇಂಟ್ನಲ್ಲಿ ಹೇಳಿತು. ನನಗಿರುವ ಮಾಹಿತಿಯ ಪ್ರಕಾರ ನೌಕರಿ ಕೊಡಿಸ್ತೀನಿ ಅಂಥೇಳಿ ಬಳಸ್ಕೊಂಡಿದ್ದಾರೆ. ಆ ಯುವತಿಗೆ ನ್ಯಾಯ ಕೊಡಿಸಿಯೇ ಸಿದ್ಧ ಅಂತ ಹೇಳಿದವರು ಈಗ ನಾನು ದೂರನ್ನು ವಾಪಸ್ ತಗತೀನಿ ಅಂದ್ಬಿಟ್ರು. ಕಂಪ್ಲೇಂಟ್ ಕೊಟ್ಟ ಮೇಲೆ ಎಲ್ಲರೂ ಅಳೆದು ತೂಗಿ ಬೇರೆ ಬೇರೆ ರೀತಿಯಿಂದ ಕೇಳಿದ್ವಿ, ನಿಮಗೆ ಗೊತ್ತಾ ಯುವತಿ ಎಲ್ಲಿದ್ದಾಳೆ ಹೆಂಗಿದ್ದಾಳೆ? ನನಗೆ ಗೊತ್ತಿಲ್ಲ ಅಂದರು, ನಾನು ಭೇಟಿಯಾಗಿಲ್ಲ ಮಾತುಕತೆನೆ ಮಾಡಿಲ್ಲ ಅಂದರು. ಆಕೆಯ ಕುಟುಂಬಸ್ಥರು ಬಂದು ನನಗೆ ಕಂಪ್ಲೇಂಟ್ ಕೊಟ್ಟರು ಅಂತ ಹೇಳಿದ್ರು. ಆ ಹೇಳಿಕೆಗಳು ಬೇರೆ ಬೇರೆ ರೀತಿಯಲ್ಲಿ ಚೇಂಜ್ ಆದವು. ಯಾವಾಗ ಪೊಲೀಸರು ಡಿಟೇಲ್ ಆಗಿ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರು, ಕಲ್ಲಹಳ್ಳಿಯವ್ರಿಗೆ ಉತ್ತರಗಳನ್ನು ಕೊಡೋದು ಕಷ್ಟ ಆಯಿತು. ಕುಟುಂಬದವರು ಬಂದು ಭೇಟಿಯಾಗಿದ್ರು ಅಂದ್ಯಲ್ಲ, ಅಂದ್ರಲ್ಲ ಯಾರವರು, ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದ್ದು ಹೆಂಗೆ, ಫೋನ್ ಮಾಡಿದ್ರಾ, ಪತ್ರ ಬರೆದಿದ್ರಾ? ಫೋನ್ ಮಾಡಿದರೆ ಯಾವ ನಂಬರಿಂದ ಮಾಡಿದ್ರು, ಪತ್ರ ಬರೆದಿದ್ರೆ ಆ ಪತ್ರ ಎಲ್ಲಿದೆ, ಹಿಂಗೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರು. ಆವಾಗ ಉತ್ತರ ಕೊಡೋದು ಸಹಜವಾಗಿ ಕಷ್ಟ, ಇದ್ದಿದ್ದೆಲ್ಲವನ್ನು ಹೇಳೋದಕ್ಕಾಗೋದಿಲ್ಲ. ಅದಕ್ಕಿಂತ ಮುಖ್ಯವಾಗಿ ಜನ ಹೇಳೋದು, ರಮೇಶ್ ಜಾರಕಿಹೊಳಿ ರಾಜೀನಾಮೆ ಕೊಡಿಸ್ಬೇಕಾಗಿತ್ತಷ್ಟೇ, ಕೊಟ್ಟಾಗಿತ್ತು, ಇನ್ಮೇಲೆ ಕಂಪ್ಲೇಂಟ್ ಇದ್ದರೆ ಎಷ್ಟು ಬಿಟ್ಟರೆ ಎಷ್ಟು. ಉದ್ದೇಶ ಇದ್ದದ್ದು ಸರ್ಕಾರಕ್ಕೆ ಮುಜುಗರ, ರಮೇಶ್ ಜಾರಕಿಹೊಳಿಯವರ ರಾಜಕೀಯ ಜೀವನಕ್ಕೂ ಒಂದು ದೊಡ್ಡ ಮರ್ಮಾಘಾತವನ್ನು ಕೊಡಬೇಕು ಅಂತ. ಎರಡೂ ಈಡೇರಿದ ಮೇಲೆ ಕಂಪ್ಲೇಂಟ್ ಇದ್ದರೆ ಎಷ್ಟು ಬಿಟ್ಟರೆ ಎಷ್ಟು. ಈ ಕಾರಣಕ್ಕಾಗಿ ಯೂಟರ್ನ್ ಹೊಡೆದ್ರ ದಿನೇಶ್ ಕಲ್ಲಹಳ್ಳಿ. ಆವತ್ತು ಏನು ಹೇಳಿದರು ಅನ್ನೋದನ್ನು ನೀವು ಕೇಳಬೇಕು ಇನ್ನೊಂದು ಸಲ. ಆವಾಗ ಯೂಟರ್ನ್ ಹೊಡೆದಾಗ ಹೇಳಿದ ಹೇಳಿಕೆಗೂ ಈಗ ಆಗಿನ ಹೇಳಿಕೆಗೂ ವ್ಯತ್ಯಾಸ ಗೊತ್ತಾಗುತ್ತೆ. ಒಂದು ಸಲ ಕೇಳಿ. ಇದು ಭಾಳ ಹೆಣ್ಣುಮಗಳ ವಿಚಾರ ಆಗಿರೋದ್ರಿಂದ, ಕೆಲವೊಂದು ಅತಿ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳಿರೋದ್ರಿಂದ ಕೆಲವೊಂದು ವಿಚಾರಗಳನ್ನು ಬಹಿರಂಗಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ನಾನು ಈ ವಿಚಾರದಲ್ಲಿ ಏನು ಹೇಳ್ತಿದ್ದೇನೆ, ಗಂಭೀರವಾಗಿರುವಂಥ ಇಂಥ ಪ್ರಕರಣದಲ್ಲಿ ಮಾನ್ಯ ಸಚಿವರು ನೇರವಾಗಿ ಇದರಲ್ಲಿ ಪಾಲ್ಗೊಂಡಿರೋದ್ರಿಂದ ನೊಂದ ಯುವತಿಯ ಪರವಾಗಿ ನಾನು ಸೂಕ್ತವಾದಂಥ ನೊಂದ ಯುವತಿಗೆ ನ್ಯಾಯ ಕೊಡಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒಂದು ದೂರನ್ನು ನೀಡುವ ಮೂಲಕ ಒತ್ತಾಯ. ಇದು ಭಾಳ ಹೆಣ್ಣುಮಗಳ ವಿಚಾರ ಆಗಿರೋದ್ರಿಂದ ಕೆಲವೊಂದು ಅತಿ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳಿರೋದ್ರಿಂದ ಕೆಲವೊಂದು ವಿಚಾರಗಳನ್ನು ಬಹಿರಂಗಪಡಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.